हाय फ्रेंड्स, ನನ್ನ ಹೆಸರು ಆಶಾ ಅಂತ. ನಾನು ನಿಮಗೆ ಇವತ್ತು ಕಡಲೆ ಬೇಳೆ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಏನೇನು ಬೇಕು ಅಂದ್ರೆ ಕಡಲೆ ಬೇಳೆ, ಈರುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತೆ ಜೀರಿಗೆ, ಹಾಗೂ ರುಚಿಗೆ ಉಪ್ಪು ಬೇಕು. ಫಸ್ಟ್ ಮೊದಲನೇದಾಗಿ ಕಡಲೆ ಬೇಳೆನ ನೆನೆಸಿಡ್ಕೋಬೇಕು. ನಾನು ಇಲ್ಲಿ 2 ಕಪ್ ಕಡಲೆ ಬೇಳೆ, 1/2 ಕಪ್ ಉದ್ದಿನ ಬೇಳೆ ತಗೊಂಡು ನೆನೆಸಿ ಇಟ್ಟಿದ್ದೀನಿ. ಈ ಮತ್ತೆ ಈರುಳ್ಳಿ ಇವೆಲ್ಲ ಸಣ್ಣದಾಗಿ ಹೆಚ್ಚಿಡ್ಕೋಬೇಕು. ಈಗ ಮೊದಲನೇದಾಗಿ ನಾವು ಎಣ್ಣೆನ ಕಾಸೋದಕ್ಕೆ ಇಡೋಣ. ಈಗ ಎಣ್ಣೆ ಬಿಸಿ ಆಗೋದ್ರಲ್ಲಿ ನಾವು ಅದೆಲ್ಲ ಕಲಸ್ಕೊಳ್ಳೋಣ. ಮೊದಲನೇದಾಗಿ ನಾವು ಈ ಬೇಳೆನ ರುಬ್ಬಿ ಇಟ್ಕೋಬೇಕು. ತುಂಬಾ ಸಣ್ಣಕ್ಕೆ ರುಬ್ಬಾರದು, ಮೀಡಿಯಂ ಸೈಜ್, ಮೀಡಿಯಂ ಅಲ್ಲಿ ರುಬ್ಬಿ ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ತರಿ ತರಿಯಾಗಿ ರುಬ್ಬಿ ಇಟ್ಕೋಬೇಕು. ನೋಡಿ ಹೀಗೆ ತರಿ ತರಿಯಾಗಿ ರುಬ್ಬಿರೋ ಬೇಳೆಗೆ ನಾನು ಇದೆಲ್ಲದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ, ಜೀರಿಗೆ, ಶುಂಠಿ, ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾನು ಇಲ್ಲಿ ಉಪ್ಪು 1.5 ಚಮಚ ಅಷ್ಟು ಹಾಕ್ತಾ ಇದ್ದೀನಿ. ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಈಗ ಇದನ್ನೆಲ್ಲ ಕಲಸ್ತಾ ಇದ್ದೀನಿ. ಎಲ್ಲ ನೀಟಾಗಿ ಕಲಸಿದ್ದೀನಿ. ಈಗ ಸ್ವಲ್ಪ ಉಂಡೆ ಥರ ಈಗ ತಗೊಂಡ್ಬಿಟ್ಟು ಕವರ್ ಮೇಲೆ ಯಾವುದಾದ್ರೂ ಕವರ್ ಕ್ಲೀನ್ ಮಾಡಿ ಅದರ ತಟ್ಕೋಬೇಕು. ಹೀಗೆ ಹೀಗೆ ತೊಟ್ಕೊಂಡು ಎಣ್ಣೆಯಲ್ಲಿ ಹಾಕಬೇಕು. ಎಣ್ಣೆ ಕಾದಿದೆ, ಎಣ್ಣೆಯಲ್ಲಿ ಹಾಕಬೇಕಾದ್ರೆ ಗ್ಯಾಸ್ನ ನಾವು ಸಿಮ್ಮಲ್ಲಿ ಇಟ್ಕೋಬೇಕು. ಹೀಗೆ ತಟ್ಟಿ ಇದರಲ್ಲಿ ಹಾಕಬೇಕು. ಚೆನ್ನಾಗಿ ಆಗೋಕೆ ಕರಿಬೇಕು. ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ತುಂಬ ಸಾಫ್ಟ್ ಆಗಿರುತ್ತೆ. ಈಗ ಆಗಿದೆ, ಕರಿಯೋಣ. ನೋಡಿ ಕಡಲೆ ಬೇಳೆ ಬೇಳೆ.